ನಮಸ್ಕಾರ ವೆಲ್ಕಮ್ ಟು ವೀಣಾ ಶ್ರೀಧರ್ಸ್ ಕಿಚನ್ ನಾನು ಇವತ್ತು ನಾನು ಯೂಸ್ ಮಾಡೋ ನಮ್ಮ ತಾಯಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಹಚ್ತಾ ಇದ್ದಿದ್ದು ಎರಡು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ ವೆರಿ ಎಫೆಕ್ಟಿವ್ ಹೇರ್ ಪ್ಯಾಕ್ ರೆಗ್ಯುಲರ್ ಆಗಿ ಮಾಡ್ಕೊಳ್ಬೋದು ಇದನ್ನು ಅವೆರಡು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಆ ಎರಡು ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಒಂದು ಎರಡು ಮಾತಾಡ್ತೀನಿ ಒಂದು ಸ್ಮಾಲ್ ಡಿಸ್ಕಷನ್ ಒಂದು ಹಂಚಿಕೆ ಅಷ್ಟೇ ನಾನು ಹೇಗೆ ಹೇರ್ ಕೇರ್ ತೊಗೊಳ್ತೀನಿ ನಮ್ಮ ತಾಯಿ ಹೇಗೆ ಮಾಡ್ಕೊಂಡು ಬರ್ತಾಯಿದ್ರು ಹೇರ್ ಕೇರ್ ನಮ್ಮೆಲ್ಲ ಅಂತ ಅಂದ್ಬಿಟ್ಟು ಅದು ಹೇಳ್ತೀನಿ ನಮಗೆ ದೇವರು ಒಬ್ಬೊಬ್ರಿಗೆ ಒಂದೊಂದು ಥರ ಹೇರ್ ಕೊಟ್ಟಿದ್ದಾನೆ ಒಬ್ಬರಿಗೆ ಕರ್ಲಿ ಹೇರು ಶಾರ್ಟ್ ಹೇರು ಲಾಂಗ್ ಹೇರ್ ಥಿನ್ ಹೇರ್ ಸ್ಕಾಲ್ಪಲ್ಲೇ ಕೆಲವರಿಗೆ ತುಂಬ ಬೇಸಿಕಲಿ ತಿನ್ನಾಗೇ ಇರುತ್ತೆ ಸೊ ದಿವಸಕ್ಕೆ 80-100 ಕೂದಲು ಉದುರುತ್ತೆ ಅಂತ ಅಂದ್ಬಿಟ್ಟು ಸೈಂಟಿಫಿಕಲಿ ಹೇಳಿದ್ದಾರೆ ಸೊ ತಲೆ ಕೂದ್ ಉದುರಿದಾಗ ಅದು ಸೊ ಎಷ್ಟೊಂದು ಕೂದಲು ಉದುರುತ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಟೆನ್ಷನ್ನೇ ಮಾಡ್ಕೊಳ್ಬಾರ್ದು ಮೇನ್ ಏನಂದರೆ ಕೂದಲು ಟೆನ್ಷನ್ ಇಲ್ಲದೆ ಹೋದರೆ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ತಲೆ ಏನು ಹೇರ್ ಪ್ರೊಡ್ಯೂಸ್ ಮಾಡೋ ಫ್ಯಾಕ್ಟ್ರಿ ಅಲ್ಲ ಅದು ಆ ಕೂದಲು ಜೀವಂತ ನಮಗೇನು ಕೂದಲಿಗೇನು ಇದಿಲ್ಲದೆ ಹೋದರು ಬಟ್ ಅದು ನಮ್ಮದು ಫೀಲಿಂಗ್ಸ್ನ ನಮ್ಮದು ಎಮೋಷನ್ಸ್ನ ನಮ್ಮದು ಡಯಟ್ನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಅದಕ್ಕೆ ತಕ್ಕಂಗೆ ಅದು ಕೂದಲು ಬೆಳೆಯುತ್ತೆ ಅಷ್ಟೇ ಸ್ಟ್ರೆಸ್ ಎಲ್ಲ ಮಾಡ್ಕೊಂಡ್ರೆ ಕೂದಲು ಉದುರುತ್ತೆ ಅಂತ ಹೇಳ್ತಾರೆ ನೋಡಿ ಸೊ ಸ್ಟ್ರೆಸ್ ಎಲ್ಲ ಮಾಡ್ಕೋಬೇಡಿ ಮೇನ್ ಸ್ಟ್ರೆಸ್ ಎಲ್ಲ ಮಾಡ್ಕೊಳ್ಬೇಡಿ ಕೂದಲು ಉದುರಿದ್ರು ಮತ್ತೆ ಬರುತ್ತೆ ಕೂದಲು ಅದು ಹೇರ್ ಪೋರ್ಸ್ ಇದ್ದರೆ ಡೆಫಿನೆಟ್ಟಾಗಿ ಮತ್ತೆ ಕೂದಲು ಬೆಳೆಯುತ್ತೆ ಒಂದು ಏನಂದರೆ ಡಯಟ್ ನಮ್ಮದು ಚೆನ್ನಾಗಿರಬೇಕು ಡಯಟ್ ಚೆನ್ನಾಗಿದ್ದರೆ ತುಂಬ ಇದು ಮಸಾಲ ಪದಾರ್ಥಗಳೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಹೊರಗಡೆ ಸಿಗೋದು ಕೆಮಿಕಲಿ ಪ್ರಾಸೆಸ್ಡ್ ಫುಡ್ಡು ಆದಷ್ಟು ಅವಾಯ್ಡ್ ಮಾಡಬೇಕು ಆದಷ್ಟು ಸೊಪ್ಪುಗಳು ತರಕಾರಿಗಳು ಕಾಳುಗಳು ಮೊಳಕೆ ಕಾಳುಗಳು ತರಕಾರಿ ಜಾಸ್ತಿ ತಿನ್ನಬೇಕು ನಮ್ಮ ಫುಡ್ಡಲ್ಲಿ 60% ತರಕಾರಿಗಳು ನಮ್ಮ ಡೈಲಿ ರೊಟೀನಲ್ಲಿ ಡೈಲಿ ಡಯಟಲ್ಲಿದ್ದರೆ ಒಳ್ಳೆಯದು ಟೈಮ್ಗೆ ಕರೆಕ್ಟಾಗಿ ಫುಡ್ ತಿನ್ನಿ ಆಮೇಲೆ ಬ್ಯಾಲೆನ್ಸ್ಡ್ ಫುಡ್ ಎಲ್ಲ ಥರನೂ ಫೈಬರು ಕಾರ್ಬೋಹೈಡ್ರೇಟ್ಸು ಎಲ್ಲ ತಿನ್ನಬೇಕು ಕೆಲವರು ತುಂಬ ತಿಳಿದವ್ರು ಹೇಳ್ತಾರೆ ನಮ್ಮದು 9 ರುಚಿ ಇದೆಯಲ್ಲ ಮಿನಿಮಮ್ 6 ರುಚಿನಾದ್ರೂ ತಿನ್ನಬೇಕು ಉಪ್ಪು ಹುಳಿ ಖಾರ ಸಿಹಿ ಆ ಥರ ಎಲ್ಲ ಇದೆಯಲ್ವಾ ಅದರಲ್ಲಿ ಒಗಚು ಅದೆಲ್ಲ ಇದೆಯಲ್ಲ ಅದರಲ್ಲಿ ಒಂದು ಮಿನಿಮಮ್ 5-6 ರುಚಿಗಳನ್ನ ಡೈಲಿ ತಿನ್ನಬೇಕು ಅಂತ ಹೇಳ್ತಾರೆ ಅದು ಪರ್ಫೆಕ್ಟ್ ಡಯಟಿಗೆ ಬರುತ್ತದು ನಾನು ಡಯಟ್ ಅಂದರೆ ಉಪವಾಸ ಇರೋದು ಅದು ತಿನ್ನೋದು ಇದು ತಿನ್ನೋದು ಹೇಳ್ತಾ ಇಲ್ಲ ನಾವು ಡೈಲಿ ಏನು ತಿನ್ನಬೇಕು ಅದರಲ್ಲಿ 5-6 ರುಚಿಗಳನ್ನ ತಿಂದರೆ ತುಂಬ ಒಳ್ಳೆಯದು ಮತ್ತು ಇನ್ನೊಂದೇನೆಂದರೆ ಕಾನ್ಸ್ಟಿಪೇಷನ್ ಆಗದೆ ಇರೋ ಥರ ನೋಡ್ಕೊಳ್ಬೇಕು ಇದಕ್ಕೆ ಏನು ಹೇಳಬೇಕಂದ್ರೆ ನಾನು ಮುಂಚೆ ಎಲ್ಲ ಕಾಫಿಗೆ ಇಲ್ಲ ಬಿಸಿನೀರಿಗೆ ಕ್ಯಾಸ್ಟ್ರಾಯಿಲ್ ಒಳ್ಳೆ ಕ್ಯಾಸ್ಟ್ರಾಯಿಲ್ ಹಾಕಿ ಕೊಡ್ತಾ ಇದ್ರು ಇವಾಗಲೂ ಒಳ್ಳೆ ಕ್ಯಾಸ್ಟ್ರಾಯಿಲ್ ಸಿಗುತ್ತೆ ಕ್ಯಾಸ್ಟ್ರಾಯಿಲ್ ನೀವು ಹಾಕ್ಕೊಂಡು ಬಿಸಿನೀರಿಗೆ ಮತ್ತು ಕಾಫಿಗೆ ಒಂದು ತಿಂಗಳಿಗೊಂದ್ಸಲ ಹಾಕ್ಕೊಂಡು ಕುಡಿದ್ರೂ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಕೋಲಮ್ ಕ್ಲಿನ್ಸಿಂಗ್ ತುಂಬ ಇಂಪಾರ್ಟೆಂಟು ಬಾಡಿನಲ್ಲಿ ಟಾಕ್ಸಿನ್ಸ್ ಇದ್ರೂ ತಲೆ ಕೂದಲುದಿರುತ್ತೆ ಈ ಪಿತ್ತ ಎಲ್ಲ ಇದ್ದರೆ ತುಂಬ ಹೀಟ್ ಆದರೂ ತಲೆ ಕೂದಲುದಿರುತ್ತೆ ನೋಡಿ ಸೊ ಅದಕ್ಕೆ ನಮ್ಮದು ಬಾಡಿನಲ್ಲಿ ಏನಾಗುತ್ತೆ ಅದಕ್ಕೆ ತಕ್ಕಂಗೆ ತಲೆ ಕೂದಲುದಿರುತ್ತೆ ಬರೀ ಹೊರಗಡೆಯಿಂದ 50% ತಲೆ ಕೂದಲು ನಮ್ಮ ಡಯಟ್ ಮೇಲೂ ಡಿಪೆಂಡ್ ಆಗುತ್ತೆ 50% ನಾವು ಹೊರಗಡೆಯಿಂದ ಏನು ಪ್ಯಾಕು ಆಯಿಲ್ಲು ಏನು ಹಾಕ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ನಮ್ಮ ಡಯಟ್ ಚೆನ್ನಾಗಿದ್ದರೆ ಒಳ್ಳೆಯದು ಅದಕ್ಕೆ ತಕ್ಕ ಹಾಗೆ ಹೊರಗಡೆನೂ ನಾವು ಆದಷ್ಟು ಕೇರ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು ನಾನು ಕೋಲಮ್ ಕ್ಲೆನ್ಸಿಂಗು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ನಲ್ಲ ಅದು ಕ್ಯಾಸ್ಟ್ರಾಯಲ್ಲೇ ತೊಗೊಳ್ಳಿ ಅಂತ ಹೇಳಲಿಲ್ಲ ನಾನು ಕ್ಯಾಸ್ಟ್ರಾಯಲ್ ಅಲ್ಲದೇ ಬೇರೆ ಏನೇನೋ ಔಷಧಿಗಳೆಲ್ಲ ಬಂದಿದೆ ಅದು ಕೂಡ ತೊಗೊಂಡು ಕೋಲಮ್ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ನಮ್ಮ ಲೈಫ್ ಸ್ಟೈಲ್ ನಮ್ಮದು ಚೆನ್ನಾಗಿದ್ದರೆ ಬೆಳಗ್ಗೆ ಬೇಗ ಎದ್ದು ವಾಕಿಂಗು ಎಕ್ಸಸೈಸ್ ಎಲ್ಲ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆದರೆ ಆಟೋಮೆಟಿಕಲಿ ಹೇರ್ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಹೇರು ಚೆನ್ನಾಗಿ ಬೆಳೆಯುತ್ತೆ ಟೋಟಲಿ ಹೇಳಬೇಕಂದ್ರೆ ಒಂದು ಒಂದು ಸತ್ವಯುತವಾದ ಒಂದು ಒಂದು ಮೀನಿಂಗ್ಫುಲ್ ಲೈಫ್ ಲೀಡ್ ಮಾಡಿದ್ರೆ ಒಂದು ಲೈಫ್ ಸ್ಟೈಲೇ ತುಂಬ ಚೆನ್ನಾಗಿದೆ ನಾನು ಈ ಟೈಮ್ಗೆ ಹೇಳ್ತೀನಿ ಈ ಟೈಮ್ನಲ್ಲಿ ಎಕ್ಸಸೈಸ್ ಮಾಡ್ತೀನಿ ಈ ಟೈಮ್ನಲ್ಲಿ ಅಡುಗೆ ಮುಗಿಸ್ತೀನಿ ಇಷ್ಟೊತ್ತಿಗೆ ನಾನು ರೆಸ್ಟ್ ತೊಗೊಳ್ತೀನಿ ನಾನು ನ್ಯಾಪ್ ತೊಗೊಳ್ತೀನಿ ಇಷ್ಟೊತ್ತಿಗೆ ನಾನು ಇಷ್ಟೊಂದ್ರಲ್ಲಿ ಪ್ಯಾಕ್ ಹಾಕ್ತೀನಿ ನಾಳೆ ಪ್ಯಾಕ್ ಹಾಕೋಕ್ಕೆ ನಾನು ಇವತ್ತು ಏನು ರೆಡಿ ಮಾಡಬೇಕು ಇಲ್ಲ ನಾಳೆ ಫುಡ್ ನಾನು ಯಾವ್ಯಾವ ರುಚಿನ ಸೇರಿಸ್ತೀನಿ ನಾಳೆ ಫುಡ್ಡಲ್ಲಿ ಏನೇನು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಎಲ್ಲ ಏನೇನು ಸೇರಿಸ್ತೀನಿ ನಾನು ಫ್ಯಾಟ್ ಎಲ್ಲ ಎಷ್ಟು ತೊಗೊಳ್ತೀನಿ ಇದ್ರ ಮೇಲೆ ಡಯಟ್ ಅಂತ ಹೇಳ್ತಾ ಇಲ್ಲ ಸುಮ್ಮನೆ ಹಾಗೇನೆ ಒಂದು ನಮ್ಮದು ಫುಡ್ಡು ನಮ್ಮ ಲೈಫ್ ಸ್ಟೈಲ್ನ ನಾವು ಅನಲೈಸ್ ಮಾಡಿಕೊಂಡ್ರೆ ಯಾವುದು ಹೆಲ್ತ್ ಪ್ರಾಬ್ಲಮ್ಮು ಬರಲ್ಲ ಈ ಕೂದಲುದು ಪ್ರಾಬ್ಲಮ್ ಬರಲ್ಲ ಸ್ಕಿನ್ದು ಪ್ರಾಬ್ಲಮ್ ಬರೋದಿಲ್ಲ ಫಸ್ಟ್ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು ಒಳ್ಳೊಳ್ಳೆ ಆಹಾರಗಳು ತಿನ್ನಬೇಕು
ಇನ್ನು ಹೇರ್ ಪ್ಯಾಕ್ ಬಂದರೆ ಎಲ್ಲರೂ ಮಾಡೋ ಪ್ಯಾಕ್ಗಳು ಎಲ್ಲರಿಗೂ ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಒಂದೊಂದು ಟ್ರೈ ಮಾಡಿ, ಆಯಿಲ್ಸು ಅಷ್ಟೇ ಒಬ್ಬೊಬ್ರಿಗೆ ಒಂದೊಂದು ಥರ ಸೆಟ್ ಆಗುತ್ತೆ. ಸೊ ಯಾವುದನ್ನು ಟ್ರೈ ಮಾಡಿ, ನಿಮ್ದು ತಲೆ ಕೂದಲು ಹೇಗೆ ರಿಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ, ನಿಮ್ದು ಹೆಲ್ತ್ ಹೇಗೆ ರಿಯಾಕ್ಟ್ ಆಗುತ್ತೆ ಅದ್ರ ಮೇಲೆ ಅಂದರೆ ಯೂಸ್ ಮಾಡಿದ ಮೇಲೆ ಅದನ್ನ ಗಮನ ಕೊಟ್ಕೊಳ್ಳಿ. ಸೊ ನನಗಿದು ಆಗುತ್ತೆ, ನನ್ನ ಹೆಲ್ತ್ಗೆ ನನ್ನ ಹೇರ್ಗೆ ಇದು ಸೆಟ್ ಆಗುತ್ತೆ, ಇದು ಸೆಟ್ ಆಗಲ್ಲ ಅಂತ ಡಿಸೈಡ್ ಮಾಡಿ ಒಂದು 4-5 ಹೇರ್ ಪ್ಯಾಕ್ಸು, ಒಂದು 2 ಥರ ಆಯಿಲ್ ನಿಮ್ದು ರೊಟೀನಲ್ಲಿ ಇಟ್ಕೊಂಡ್ರೆ ಸಾಕು. ಸೊಪ್ಪುಗಳು ಯೂಸ್ ಮಾಡ್ಬೇಕಾದ್ರೆ ನನಗೆ ಈ ಸೊಪ್ಪು ಆಗೋದಿಲ್ಲ, ಈ ಸೊಪ್ಪು ಆಗುತ್ತೆ, ನನಗೆ ದಂಡಿನ ಸೊಪ್ಪು ಸೀತ ಆಗುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ನೇಚರಲ್ಲಿ ಕೊಟ್ಟಿರೋ, ನೇಚರ್ ಕೊಟ್ಟಿರೋ ಯಾವುದನ್ನು ಹಾಗಾಗತ್ತೆ ಹೀಗಾಗತ್ತೆ ಅಂತ ನೀವು ಯೋಚನೆ ಮಾಡೋದೇ ಬೇಕಾಗಿಲ್ಲ. ದಂಡಿನ ಸೊಪ್ಪು ಯೂಸ್ ಮಾಡ್ತೀರಾ, ನಿಮಗೆ ಕೋಲ್ಡ್ ಅನ್ನಿಸ್ತಾ ಇದೆಯಾ, ಒಂದು 4-5 ಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಅದಕ್ಕದು ಕಾಂಪನ್ಸೇಟ್ ಆಗುತ್ತೆ. ನಾನು ಹೇಳೋದೇನೆಂದರೆ ನೇಚರಲ್ಲಿ ಸಿಗೋದು ಎಲ್ಲದನ್ನು ಯೂಸ್ ಮಾಡಿ, ಹಿಂಜರಿಬೇಡಿ. ಯಾಕೆ ಅಂತಂದರೆ ಒಂದೊಂದು ಸೊಪ್ಪಲ್ಲಿ ಒಂದೊಂದು ನಮಗೆ ಒಂದೊಂದು ಕಂಟೆಂಟ್ ಸಿಗುತ್ತೆ, ಒಂದೊಂದು ವೈಟಮಿನ್ಸ್ ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ, ಒಂದೊಂದು ಕಾಂಬಿನೇಷನ್ ಒಂದೊಂದು ಥರ ಇರುತ್ತೆ. ಸೊ ಅದೆಲ್ಲ ನಮ್ಮ ಬಾಡಿಗೆ ಸೇರಿದರೆ ನಮಗೆ ಬೇರೆ ಯಾವುದು ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ. ಈಗ ನಾನು ಫಸ್ಟ್ ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ಫಸ್ಟ್ ಹೇರ್ ಪ್ಯಾಕ್ ಇದು ಕಾಳುಗಳು ಎಲ್ಲ ಹಾಕಿರೋದು. ಆ್ಯಕ್ಚುಲಿ ಇದನ್ನು ನಮ್ಮ ತಾಯಿ ಕೊತ್ತಂಬರಿ ಬೀಜದ ಪ್ಯಾಕ್ ಅಂತ ಹೇಳೋರು, ಕೊತ್ತಂಬರಿ ಬೀಜ ತುಂಬ ಹಾಕ್ತಾರೆ ಇದಕ್ಕೆ. ಸೊ ಇದಕ್ಕೆ ಏನೇನು ಬೇಕು ಅಂತಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಇದಕ್ಕೆ ಒಂದು 1/4 ಸ್ಪೂನ್ ಜೀರಿಗೆ, 1¾ ಕಪ್ಪು ನೆನೆಸಿರೋದು ಹೆಸರುಕಾಳು, 1 ಸ್ಪೂನ್ ಮೆಂತ್ಯ, 1 ಸ್ಪೂನು ಕಡಲೆಬೇಳೆ, 1½ ಸ್ಪೂನು ಕೊತ್ತಂಬರಿ ಬೀಜ, 4-5 ಮೆಣಸುಕಾಳು. ಇದನ್ನೆಲ್ಲ ಒಂದು 1½ ಅವರ್ಸ್ ನೆನೆಸಿಟ್ಟಿದ್ದೀನಿ. ಯಾವಾಗಲೂ ಮನೇಲಿ ಸ್ವಲ್ಪ ಮೆಂತ್ಯ ಮತ್ತು ಈ ಥರ ಹೆಸರುಕಾಳು ನೆನೆಸಿಟ್ಟು ಮೊಳಕೆ ಕಟ್ಕೊಂಡಿದ್ರೆ ಒಳ್ಳೆಯದು. ನಿಮಗೆ ಊಟಕ್ಕೂ ಯಾವುದಕ್ಕಾದರೂ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ಕೋಸಂಬರಿ ವೆಜಿಟೇಬಲ್ಸ್ದೇನಾದರೂ ಸ್ಯಾಲಡ್ ಮಾಡಬೇಕಾದ್ರೆ ಇದೊಂದು ಹಿಡಿ ಮಿಕ್ಸ್ ಮಾಡ್ಕೊಳ್ಬೋದು. ಇದು ಕೂಡ ಅಷ್ಟೇ, ಮೆಂತ್ಯನೂ ಅಷ್ಟೇ. ನೀವು ಹುಳಿ ಮಾಡಬೇಕಾದ್ರೆ 1 ಸ್ಪೂನ್ ಹಾಕಿದ್ರೆ ತಪ್ಪೇನಿಲ್ಲ, ಕಹಿನೂ ಆಗೋದಿಲ್ಲ. ಬೇಳೆ ಜೊತೆಗೆ 1 ಸ್ಪೂನು ಮೆಂತ್ಯ ಬೇಕು ಹಾಕ್ಬಿಡ್ಬೋದು. ಮತ್ತು ಮೊಳಕೆ ಕಟ್ಬಿಟ್ಟು ಅದ್ರದ್ದು ಸ್ಯಾಲಡ್ಗೆ 1-2 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಸೊ ಯಾವಾಗ್ಲೂ ಇವೆರಡು ಮನೇಲಿ ಮೊಳಕೆ ಕಟ್ಟಿದ್ರೆ, ಅಂದರೆ ಹೆಸರುಕಾಳು ಮತ್ತು ಮೆಂತ್ಯ ಇದ್ದರೆ ಯಾವಾಗಲೂ ಒಳ್ಳೆಯದು. ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ ನೋಡಿ. ಇದೆಲ್ಲ ಇದೆ ಕಾಳು ಎಲ್ಲ. ಈ ಗ್ರೈಂಡ್ ಮಾಡಬೇಕಾದ್ರೆ ನಿಮಗೆ ಹಚ್ಕೊಳ್ಳೋಕ್ಕೆ ಈಸಿ ಆಗೋದಾದರೆ ಒಂದು ಬೆಂಡೆಕಾಯನ್ನ ಇದಕ್ಕೆ ಹಾಕಿ ಗ್ರೈಂಡ್ ಮಾಡಿಬಿಡ್ಬೋದು. ಬೆಂಡೆಕಾಯಿ ಹಾಕಿದ್ರೆ ತಪ್ಪೇನಿಲ್ಲ, ಅಪ್ಲೈ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಈ ಕೊತ್ತಂಬರಿ ಬೀಜ ಮೆಂತ್ಯದ ಪ್ಯಾಕ್ ರೆಡಿ ಆಯಿತು ನೋಡಿ. ತಂಪು ಆಗುತ್ತೆ, ತಲೆ ಕೂದಲು ಪಿತ್ತ ಆದರೆ ಉದುರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೂ ಭಾಳ ಒಳ್ಳೆಯದು. ಇದನ್ನು ವಾರಕ್ಕೊಂದ್ಸಲ ಹಚ್ಚಿದ್ರೆ ತುಂಬ ಒಳ್ಳೆಯದು, ವಾರಕ್ಕೊಂದ್ಸಲ ಹಚ್ಚಿದ್ರೆ ಸಾಕು. ಈ ಥರ ನೈಸ್ ಪೇಸ್ಟ್ ಆಗುತ್ತೆ. ಇದು ವೆರಿ ಎಫೆಕ್ಟಿವ್ ಪ್ಯಾಕ್. ನಮ್ಮ ತಾಯಿ ಇದನ್ನು ನಮಗೆ ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಾ ಇದ್ದಿದ್ದ ಪ್ಯಾಕ್ ಇದು. ಹೆಸರುಕಾಳು ಪ್ಯಾಕ್ ಮಾಡೋದ್ರ ಜೊತೆ, ಹೇರ್ ಪ್ಯಾಕ್ ಮಾಡೋದ್ರ ಜೊತೆ ನಮ್ಮ ತಾಯಿ ನಮಗೆ ಹೆಸರುಕಾಳನ್ನ ಮೊಳಕೆ ಬರ್ಸಿಟ್ಬಿಡೋರು. ಬೆಳಗ್ಗೆ ಹೊತ್ತು ಬರೀ ಹೊಟ್ಟೆಯಲ್ಲಿ ಹೆಸರುಕಾಳು ಮತ್ತು ಅದ್ರ ಜೊತೆ 4-5 ಮೆಂತ್ಯನ ಹಾಕಿ ಮೊಳಕೆ ಕಟ್ಟಿರೋರು. ಅವೆರಡನ್ನು ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಪಾಯಸದ ಥರ ಬೆಳಗ್ಗೆ ಹೊತ್ತು ಕುಡಿಯೋಕೆ ಕೊಡೋರು ನಮಗೆ. ತಾಯಿ ಇನ್ನೊಂದು ಹೇರ್ ಪ್ಯಾಕ್ ಏನು ಮಾಡ್ತಾ ಇದ್ದಂದರೆ ಅನ್ನದ ಗಂಜಿ ಪ್ಯಾಕ್ ಮಾಡೋರು. ಅನ್ನದ ಗಂಜಿ ಗಟ್ಟಿ ಗಂಜಿ ಬಸ್ಕೊಳ್ಳೋರು, ನೀರಾಗಿ ಗಂಜಿ ಬಸಿಬಾರ್ದು, ಗಟ್ಟಿಯಾಗಿ ಗಂಜಿ ಬಸ್ದ್ಬಿಟ್ಟು ಅದಕ್ಕೆ 1 ಇಂಚು ಶುಂಠಿ ಮತ್ತು ಒಂಚೂರು ನಿಂಬೆಹಣ್ಣಿನ ರಸ ಹಾಕಿ ನಮಗೆಲ್ಲ ಪ್ಯಾಕ್ ಮಾಡೋಕ್ಕೆ ಹಾಕ್ಕೊಳ್ಳೋರು. ಶುಂಠಿ ನಿಂಬೆಹಣ್ಣಿನ ರಸ ಇಲ್ಲದೆ ಹೋದರೆ ಮೊಸರು ಹುಳಿ ಮೊಸರು ಹಾಕ್ಕೊಂಡ್ರೂ ತುಂಬ ಒಳ್ಳೆಯದು. ನಮಗೆ ನಮ್ಮ ತಾಯಿ ಎಷ್ಟು ಥರ ಪ್ಯಾಕ್ಸ್ ಮಾಡೋರು ಗೊತ್ತಾ, ಬಿಲ್ಪತ್ರೆಕಾಯಿ ಪ್ಯಾಕ್ ಮಾಡೋರು. ಆ್ಯಕ್ಚುಲಿ ನನಗೆ ಬಿಲ್ಪತ್ರೆಕಾಯಿ ಪ್ಯಾಕ್ ನಿಮಗೆ ಮಾಡೋದು ತೋರಿಸ್ಬೇಕು ಅಂತ ಇಷ್ಟ. ನನಗೆ ಎಲ್ಲೂ ಬಿಲ್ಪತ್ರೆ ಸಿಗ್ತಾ ಇಲ್ಲ. ಬಟ್ ಶುಕ್ರವಾರ ಮಾತ್ರ ಕ್ಯಾಸ್ಟ್ರಲ್ ನೀರು ಹಾಕೋರು ಹೆಣ್ಮಕ್ಳು ಶುಕ್ರವಾರ ಎಣ್ಣೆ ನೀರು ಹಾಕ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಶುಕ್ರವಾರ ಮಾತ್ರ ಕ್ಯಾಸ್ಟ್ರಲ್ ನೀರು ಹಾಕೋರು. ಮಿಕ್ಕಿದ ದಿವಸದಲ್ಲಿ, ರಜದ ದಿವಸದಲ್ಲಿ, ಸ್ಕೂಲ್ಗೆಲ್ಲ ರಜಾ ಇದ್ದಾಗ ಮತ್ತು ಸಂಡೇಸ್ ಎಲ್ಲ ಬೇರೆ ಬೇರೆ ಥರ ಪ್ಯಾಕ್ಸ್ ಹಾಕೋರು ನಮ್ಮ ತಾಯಿ, ತುಂಬ ಹಾಕೋರು. ಸೊ ಅದನ್ನು ಒಂದೊಂದಾಗಿ ನಾನು ಯಾವ್ಯಾವ ಥರ ಪ್ಯಾಕ್
ಆಗ್ತಾ ಇದ್ರು ನಮ್ಮ ತಾಯಿ ನಮಗೆ ಅಂತ ಹೇಳ್ತೀನಿ. ಇನ್ನೊಂದು ಪ್ಯಾಕ್ ಇದು ಅನ್ನದ ಗಂಜಿ, ಈ ಥರ ಗಟ್ಟಿ ಗಂಜಿ ತೊಗೊಳ್ಬೇಕು. ನೀರಾಗಿ ಗಂಜಿ ತೊಗೊಂಡ್ರೆ ತಲೆಯಿಂದ ಎಲ್ಲ ಇಳಿದು ಅದೆಲ್ಲ ವೇಸ್ಟ್ ಆಗುತ್ತೆ. ಈ ಥರ ಗಟ್ಟಿ ಗಂಜಿ ತೊಗೊಳ್ಬೇಕು, ಇನ್ನೂ ಗಟ್ಟಿ ಆದರೆ ಇನ್ನೂ ಒಳ್ಳೆಯದು. ಇದಕ್ಕೆ ಒಂದು ಹಾಫ್ ಸ್ಪೂನ್ ನಿಂಬೆಹಣ್ಣಿನ ರಸ, ನಾನು ಈ ಥರ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಿಂಬೆಹಣ್ಣಿನ ರಸನ, ಮತ್ತು 1 ಇಂಚು ಶುಂಠಿ. ಇದನ್ನು ತುರಿದ್ಬಿಟ್ಟು ಇದಕ್ಕೆ ಹಾಕ್ಬಿಡ್ಬೋದು, ಇಲ್ಲ ರಸ ಹಿಂಡ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. 1 ಇಂಚು ಶುಂಠಿ, ಇದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಮಾಡುತ್ತೆ, ಮತ್ತು ಡ್ಯಾಂಡ್ರಫ್ ಇದ್ರೂ ಹೊರಟೋಗುತ್ತೆ, ಮತ್ತು ಇನ್ಫೆಕ್ಷನ್ ಈ ಪಲ್ಯೂಷನಿಂದ ಒಂಥರ ಇಚ್ಚಿಂಗ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಈ ಶುಂಠಿಯಿಂದ ಹೋಗುತ್ತೆ. ಮತ್ತು ಸುಮಾರು ಜನಕ್ಕೆ ಹೇರ್ ಪ್ಯಾಕ್ಸ್ ಮತ್ತು ಹೇರ್ ಆಯಿಲ್ ಎಷ್ಟೊತ್ತು ತಲೆ ಹಚ್ಕೊಳ್ಬೇಕು ಅನ್ನೋದೊಂದು ಡೌಟ್ ಇದೆ, ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ. ಈ ಹೇರ್ ಪ್ಯಾಕ್ಸ್, ಯಾವುದೇ ಹೇರ್ ಪ್ಯಾಕ್ಸ್ ನಿಮಗೆ 15 ಟು 25 ಮಿನಿಟ್ಸ್, ಮ್ಯಾಕ್ಸಿಮಮ್ 30 ಮಿನಿಟ್ಸ್, 15 ಮಿನಿಟ್ಸ್ ಈಸ್ ಎನಫ್. 15 ಮಿನಿಟ್ಸ್ ಹಚ್ಕೊಂಡ್ರೆ ಸಾಕು, ಯಾಕೆಂದರೆ ನಮ್ಮದು ಸ್ಕಿನ್ ಅಬ್ಸಾರ್ಪ್ಷನ್ ಕೆಪಾಸಿಟಿನೇ 20 ಮಿನಿಟ್ಸ್. ನೀವು 20 ಮಿನಿಟ್ಸ್ ಮೇಲೆ ಎಷ್ಟೇ ಬಿಟ್ಟರು ಅದೆಷ್ಟು 15-20 ಮಿನಿಟ್ಸಲ್ಲಿ ಏನು ಅಬ್ಸಾರ್ಬ್ ಆಗಿರುತ್ತೆ ನಮ್ಮದು ಸ್ಕಿನ್ ಹೇರ್ ಕೋರ್ಸ್ ಎಲ್ಲ ಅಷ್ಟೇ ಆಗುತ್ತೆ. ಸೊ 20 ಮಿನಿಟ್ಸ್ ಆದಮೇಲೆ ಹೇರ್ ವಾಶ್ ಮಾಡ್ಕೊಳ್ಬೋದು. ಮತ್ತು ಅನ್ನದ ಗಂಜಿ ಪ್ಯಾಕ್, ಕೆಲವು ಹೇರ್ ಪ್ಯಾಕ್ಸ್ ಮೆಹಂದಿ ಎಲ್ಲ ಅಪ್ಲೈ ಮಾಡಿದ್ರೆ ಕೆಲವರಿಗೆ ತುಂಬ ಕೋಲ್ಡ್ ಆಗುತ್ತೆ, ಸೈನಸ್ ಇರೋರು ಮತ್ತು ಸುಮಾರು ಶೀತದ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಅಂಥ ಟೈಮ್ನಲ್ಲಿ ಯೂಕ್ಲಿಪ್ಟಸ್ ಆಯಿಲ್ನ ಕಾಟನ್ಲ್ಲಿ ಹತ್ಕೊಂಡು ಕಿವಿನಲ್ಲಿ ಇಟ್ಕೊಂಡ್ಬಿಡಿ. ಇಲ್ಲದೆ ಹೋದರೆ ತಲೆಯಲ್ಲಿ ಇಲ್ಲಿ ಮತ್ತು ಕಿವಿ ಹಿಂಭಾಗ ಕತ್ತು ಇಲ್ಲೆಲ್ಲ ಯೂಕ್ಲಿಪ್ಟಸ್ ಆಯಿಲ್ ಹಚ್ಕೊಳ್ಳಿ, ಅಂದರೆ ಇದು ನೀಲಗಿರಿ ತೈಲ ಹಚ್ಕೊಂಡ್ರೆ ನಿಮಗೆ ಕೋಲ್ಡ್ ಪ್ರಾಬ್ಲಮು ಬರೋದಿಲ್ಲ. ಆದಷ್ಟು ಇನ್ನು ಚಳಿಗಾಲ ಶುರುವಾಯ್ತಲ್ಲ, ಸ್ವಲ್ಪ ಹೀಟ್ ಇರೋದಂದ್ರೆ ಪ್ಯಾಕ್ಸ್ ಎಲ್ಲ ಸ್ವಲ್ಪ ವಾರ್ಮ್ ಆಗಬೇಕು. ಈ ಮೆಣಸು ಅಂಥದ್ದೆಲ್ಲ ಅಷ್ಟು ಕೋಲ್ಡ್ ಆಗೋದಿಲ್ಲ ನಮ್ಮ ಪ್ಯಾಕ್ಗಳ ಜೊತೆ ಎಲ್ಲ ಮೆಣಸೆಲ್ಲ ಸೇರಿಸ್ಕೊಂಡ್ರೆ, ಅಂಥ ಪ್ಯಾಕ್ಗಳು ಹಾಕ್ಕೊಂಡ್ರೆ ಒಳ್ಳೆಯದು. ತಲೆ ಕೂದಲಿಗೆ ಎಣ್ಣೆನೂ ಅಷ್ಟೇ, 2 ಅವರ್ಸ್ ಬಿಫೋರ್ ಹೇರ್ ವಾಷಿಂಗ್ ಹಚ್ಕೊಂಡ್ರೆ ಸಾಕು. ಯಾಕೆ ಅಂತ ಅಂದರೆ ರಾತ್ರಿ ಎಲ್ಲ ಹಚ್ಕೊಂಡು ಕೆಲವರಿಗೆ ಅದು ಕೋಲ್ಡ್ ಆಗುತ್ತೆ, ತಲೆ ಭಾರ ಬರುತ್ತೆ ಕೆಲವರಿಗೆ. ಸೊ 2 ಗಂಟೆ ಮುಂಚೆ ಹಚ್ಚಿದ್ರು ಸಾಕು, ಕೆಲವರಿಗೆ ಇನ್ನೂ ಕೋಲ್ಡ್ ಆಗುತ್ತೆ ಅಂತ ಅಂದರೆ 1 ಅವರ್ ಹಚ್ಚಿದ್ರು ಸಾಕು. ಮತ್ತು ಸ್ಪ್ಲಿಟ್ ಎಂಡ್ಸ್ ಬಗ್ಗೆ ಹೇಳಿದ್ರೆ, ಸ್ಪ್ಲಿಟ್ ಎಂಡ್ಸ್ ನೀವು ಹೇರ್ ವಾಶ್ ಮಾಡಬೇಕಾದ್ರೆ ತಲೆ ಕೂದಲಲ್ಲಿ ಒಂಚೂರು ಶ್ಯಾಂಪೂ ಇಲ್ಲದೆ ಇರೋ ಥರ ನೋಡ್ಕೊಳ್ಬೇಕು, ಅದು ಮೇನ್ ಸ್ಪ್ಲಿಟ್ ಎಂಡ್ಸ್ಗೆ ಕಾರಣ. ಮತ್ತು ತಲೆಗೆ ಎಣ್ಣೆ ಹಚ್ಚದೆ ಹೋದರೂ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ನಾನು ಆ್ಯಕ್ಚುಲಿ ಸ್ಪ್ಲಿಟ್ ಎಂಡ್ಸ್ದೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ಅದರಲ್ಲಿ ಡೀಟೇಲ್ಸ್ ಎಲ್ಲದೂ ಕೊಡ್ತೀನಿ. ಬಟ್ ತಲೆಗೆ ಎಣ್ಣೆ ಹಚ್ಚದೇ ಶ್ಯಾಂಪೂ ಮಾಡಿದ್ರೆ ಸ್ಪ್ಲಿಟ್ ಎಂಡ್ಸ್ ಡೆಫಿನೆಟ್ಟಾಗಿ ಬರುತ್ತೆ. ಮತ್ತು ತಲೆ ಕೂದಲು ವಾಶ್ ಮಾಡಿದಾಗ ಶ್ಯಾಂಪೂ ತಲೆ ಕೂದಲಲ್ಲಿ ಏನಾದರೂ ರಿಮೇನಿಂಗ್ ಉಳ್ಕೊಂಡ್ರೆ ಹಾಗೇ ಅದು ಕೆಮಿಕಲ್ಸ್ ಎಲ್ಲ ತುಂಬ ಡ್ರೈ ಆಗಿ ಕೂದಲು ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಇದು ಬೇಸಿಕ್ ಇದೆಲ್ಲ ಕೇರ್ಗಳು ನಮ್ದೆಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಬಿಗ್ ಥಮ್ಸ್ ಅಪ್ ಕೊಡಿ. ಯಾರು ವೀಣಾ ಶ್ರೀದಾಸ್ ಕಿಚನ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ನನಗೆ ಅಂದರೆ ಒಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ತಕ್ಷಣ ಬರುತ್ತೆ, ಮತ್ತು ನೀವು ನಂದು ವಿಡಿಯೋಸ್ ಎಲ್ಲ ಒಂದು ಸ್ವಲ್ಪ ಯೂಸ್ಫುಲ್ ಆಗಿರೋ ವಿಡಿಯೋಸ್ ಎಲ್ಲ ನೋಡ್ಬೋದು. ಒಳ್ಳೊಳ್ಳೆ ಚೆನ್ನಾಗಿರೋ ವಿಡಿಯೋಸ್ ಹಾಕ್ತೀನಿ, ಹೋಮ್ ರೆಮಿಡೀಸು ಎಲ್ಲದೂ ಹಾಕ್ತೀನಿ. ದಯವಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.